ಕೋಲಾರಕ್ಕೆ ಬರೋಣ ಬನ್ನಿ. ಕೋಲಾರದಲ್ಲಿ ಗಲಾಟೆ ಸಿಕ್ಕಾಪಟ್ಟೆ ಜೋರು. ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾರೆ. ಆದರೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇದೆ ಮಾತಾಡೋಣ ಅದರ ಬಗ್ಗೆ. ರಾಜ್ಯದ ಮತ್ತೊಂದು ಪ್ರತಿಷ್ಠಿತ ಕ್ಷೇತ್ರ ಕೋಲಾರ ವಿಧಾನಸಭಾ ಕ್ಷೇತ್ರ. ಬಾದಾಮಿ ಬಿಡ್ಬಿಡೋ, ಕೋಲಾರದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸ್ಪರ್ಧೆ. ಈಗಾಗಲೇ ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿಯಾಗಿದೆ. ಕಳೆದ ಚುನಾವಣೆಯಲ್ಲಿ ಭಾರಿ ಮತಗಳ ಅಂತರದಿಂದ ಜೆಡಿಎಸ್ ಗೆಲುವನ್ನು ಪಡೆದುಕೊಂಡಿತ್ತು. ಆದರೆ ಶ್ರೀನಿವಾಸ ಗೌಡರು ಬಿಟ್ಟುಕೊಡ್ತಾರಲ್ಲ, ಇವಾಗ ಮುಸಲ್ಮಾನ ಮತದಾರರು ಜಾಸ್ತಿ ಇರೋದ್ರಿಂದ ಗೆಲುವು ಸುಲಭ ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಅಲ್ಪಸಂಖ್ಯಾತ ಮತಗಳ ಕನ್ಸಾಲಿಡೇಷನ್ ಇದು. ಆಮೇಲೆ ಜೆ ಡಿ ಎಸ್ ಗೆಟಾಟ ಬಾಬಾಯ್ ನಮಸ್ಕಾರ ಹವರಿಯು ಅಂತಂದ್ಬಿಟ್ಟು ಈಗ ಕಾಂಗ್ರೆಸ್ಗೆ ಬಂದಿದ್ದಾರೆ ಶ್ರೀನಿವಾಸ ಗೌಡರು. 17 ಕೋಟಿ ಸಾಲ ಬೇರೆ ಮಾಡ್ಕೊಂಬಿಟ್ಟಿದ್ದಾರೆ. ಏನು ಮಾಡಿದಿರಿ, ಕಾಂಗ್ರೆಸ್ ನಾಯಕರೊಂದಿಗೆ ಕೈ ಜೋಡಿಸಿದ್ದಾರೆ ಶ್ರೀನಿವಾಸ ಗೌಡರು. ಸಿದ್ದರಾಮಯ್ಯನವರ ಸ್ಪರ್ಧೆಗೆ ನಾನು ಸ್ಯಾಕ್ರಿಫೈಸ್ ಮಾಡ್ತೀನಿ. ಸ್ಯಾಕ್ರಿಫೈಸ್ ಯಾರಿಗೆ ಮಾಡ್ತಾರೆ, ಲಾಭ ಇಲ್ಲದೆ ಸುಮ್ಮನಿರ್ರಿ, ಇದೆಲ್ಲ ಕೇಳಕ್ಕೆ ಚೆನ್ನಾಗಿರ್ತದಷ್ಟೇ. ಈ ಬಾರಿ ಬಿಜೆಪಿಯಿಂದ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಸ್ಪರ್ಧೆಗಳಿತಾರೆ ಮಾಜಿ ಶಾಸಕ ಹಿರಿಯರು ವರ್ತೂರು ಪ್ರಕಾಶ್ ಅವರು. JDSನಿಂದ CMR ಶ್ರೀನಾಥ್ ಇದ್ದಾರೆ, BJPಯಿಂದ ವರ್ತೂರು ಪ್ರಕಾಶ್ ಇದ್ದಾರೆ. ಸಿದ್ದರಾಮಯ್ಯನವರ ಸ್ಪರ್ಧೆಯಿಂದ JDS ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಸಾಧ್ಯತೆ ಖಂಡಿತವಾಗಲೂ ಕೂಡ ಇದೆ ಅನುಮಾನ ಬೇಡ. ಪವರ್ ಟಿವಿ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ JDSಗೆ ಮುನ್ನಡೆ ಇದೆ. JDS 3254 ಮತಗಳನ್ನು ಪಡೆದುಕೊಂಡಿದೆ. ಕೋಲಾರದ ಮತದಾರರು ಹಾಕಿದ್ದಾರೆ. ಭಾರತೀಯ ಜನತಾ ಪಕ್ಷ ಒಟ್ಟು 2186 ಮತಗಳನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ ಇಸ್ ಆ್ಯಕ್ಚುಲಿ ಇನ್ ಥರ್ಡ್ ಪ್ಲೇಸ್ ವಿತ್ 960 ಓಟ್ಸ್. ಆದರೆ ನೆನಪಿರಲಿ, ಒಂದು ಸಣ್ಣ ಟ್ವಿಸ್ಟ್ ಇದೆ, ಇದು ನಾನು ಹೇಳ್ತೀನಿ ನಿಮಗೆ. ಪವರ್ ಟಿವಿ ಸಮೀಕ್ಷೆಯಲ್ಲಿ 3ನೇ ಸ್ಥಾನಕ್ಕೆ ಕಾಂಗ್ರೆಸ್ಸು ತಳ್ಳಲ್ಪಟ್ಟಿದೆ. ಇದು ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಗಮನಿಸ್ತಾ ಇರೋದು. 33% BJP, ಕಾಂಗ್ರೆಸ್ 14%, JDS 49%, ಇತರರು 4%. ಪ್ಲಸ್ ಮತ್ತು ಮೈನಸ್ಗಳನ್ನು ನೋಡಿಬಿಡೋಣ. ಆಮೇಲೆ ಒಂದು ಸಣ್ಣ ಟ್ವಿಸ್ಟ್ ಮಾತಾಡ್ತೀನಿ ನಾನು ನಿಮ್ಮ ಹತ್ರ. ಒಕ್ಕಲಿಗ ಮತದಾರರು ಪ್ರಾಬಲ್ಯವಿದೆ ಭಾಳ ದೊಡ್ಡ ಮಟ್ಟದಲ್ಲಿ ಕೋಲಾರದಲ್ಲಿ. ಅದು JDSಗೆ ಪ್ಲಸ್ ಆಗಬಹುದು, ಮತ್ತು ಈ ಹಿಂದೆ ಅವರು ಅಧಿಕಾರ ಹಿಡಿದಿದ್ದರು ಕೂಡ. ಜಿಲ್ಲೆಯಲ್ಲಿ ನಡೆದಂಥ ಕುಮಾರಸ್ವಾಮಿಯವರ ಪಂಚರತ್ನ ಯಾತ್ರೆ ಶುರುವಾಗಿದ್ದು ಮುಳುಬಾಗಿಲಿಂದ. ಹಾಗಾಗಿ ನಮ್ಮ ಜಿಲ್ಲೆ ಬಗ್ಗೆ ಭಾಳ ಪ್ರೀತಿ ಇದೆ ಕುಮಾರಣ್ಣನವರಿಗೆ ಅನ್ನೋ ಥರದಲ್ಲಿದೆ. JDSಸು ರೈತರ ಪಕ್ಷ ಮತ್ತು ರೈತರ ಪರವಾಗಿ ಕುಮಾರಣ್ಣನವರು ನಿಂತುಕೊಳ್ತಾರೆ ಅನ್ನೋ ಥರದಲ್ಲಿ ಅಲ್ಲಿರುವ ಜನ ಮಾತಾಡಿಕೊಳ್ತಾರೆ. JDSಗೆ ಮೈನಸ್ ಪಾಯಿಂಟ್ ಕೂಡ ಇದೆ. ನಾಯಕರೇ ಇಲ್ಲ, ಕೇಳೋರೇ ಇಲ್ಲ, ಯಾರನ್ನ ವೋಟ್ ಹಾಕಬೇಕು ಅನ್ನೋ ಥರದಲ್ಲಿ ಪ್ರಶ್ನೆ ಇದೆ. ಆಮೇಲೆ ಏಕೈಕ ಶಾಸಕ ಒಬ್ಬರೇ ಒಬ್ಬರು, ಏಕಮೇವ ದ್ವಿತೀಯ ಇದ್ದಂಥ ಶ್ರೀನಿವಾಸ ಗೌಡರು ಬಬಾ ಅಂದ್ಬಿಟ್ಟಿದ್ದಾರೆ, ಕಾಂಗ್ರೆಸ್ಗೆ ಬಂದ್ಬಿಟ್ಟಿದ್ದಾರೆ, ತ್ಯಾಗ ಮಾಡ್ಕೊಂಬಿಟ್ಟಿದ್ದಾರೆ. ಅಹಿಂದ ಮತಗಳ ಪ್ರಾಬಲ್ಯವಿರುವ ಕ್ಷೇತ್ರ ಕೋಲಾರ. ಮುಸಲ್ಮಾನರು ಬಹಳ ದೊಡ್ಡ ಮಟ್ಟದಲ್ಲಿದ್ದಾರೆ. ದಶಕಗಳಿಂದಲೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ. ಆದರೆ ಅವರ ನಡುವಿನ ಗುದ್ದಾಟ ಏನು ಸುಮ್ಮನೆ ಇರ್ತದಾ? ಅವ್ರ ಗುದ್ದಾಟವೇ ಸಮಸ್ಯೆ. ಅವ್ರ ಗುದ್ದಾಟದಿಂದ ಸಿದ್ದರಾಮಯ್ಯನವ್ರನ್ನ ಸೋಲ್ಸಕ್ಕೆ ಪ್ಲಾನ್ ಮಾಡ್ಕೊಂಡ್ರು ಮಾಡ್ಕೊಳ್ಬೋದು. ಹಾಗಾಗಿ ಸಿದ್ದರಾಮಯ್ಯನವರು ಏನಾದರೂ ಸ್ಪರ್ಧೆ ಮಾಡಿದ್ರೆ ಗೆಲ್ಲಬಹುದೇನೋಪ್ಪ, ಗೊತ್ತಿಲ್ಲ, ನೋಡೋಣ. ಆದರೆ ಬಣರಾಜಕೀಯ, ಗಲಾಟೆ, ಜಗಳ, ಹೊಡೆದಾಟ, ಕಿತ್ತಾಟ, ಬಡದಾಟ, ಕೂಗಾಟ, ಚೀರಾಟ, ಅರಚಾಟ ಇವೆಲ್ಲದರಿಂದ ಜನ ಬೇಸತ್ಕೊಂಬಿಟ್ಟಿದ್ದಾರೆ. ಏನ್ರೀ ಇವರು ಸುಮ್ಮ ಸುಮ್ಮನೆ ಒಳಗೆ ಮಾತಾಡ್ಕೊಳ್ತಾರೆ ಹಿಂಗೆ ಅಂತ, ಒಳೆಟುಗಳನ್ನು ಕೊಡ್ತಾರೆ ಅನ್ನುವ ಆತಂಕವೂ ಕೂಡ ಇವರ ವಿರುದ್ಧ ಇದೆ. ಬಣರಾಜಕೀಯದಿಂದ ಕಾರ್ಯಕರ್ತರು ಬೇಸತ್ತಿದ್ದಾರೆ. ಕೋಲಾರದ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ನಿಮಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿಬಿಡ್ತೀನಿ. ಈ ಸಮೀಕ್ಷೆ ನಡೆದಿದ್ದು ಕೆಲವು ದಿನಗಳ ಹಿಂದೆ. ಅಂದರೆ ಸಿದ್ದರಾಮಯ್ಯನವರು ಆಗ ಇನ್ನೂ ನಾನು ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅನ್ನುವುದನ್ನು ಖಚಿತಪಡಿಸಿರಲಿಲ್ಲ. ಹೋಗಿ ಬಂದಿದ್ದರು, ಚರ್ಚ್ಗೆ ಹೋಗಿದ್ದರು, ಮಸೀದಿಗೆ ಹೋಗಿದ್ದರು, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದರು, ಒಂದು ದೊಡ್ಡ ಯಾತ್ರೆ ನಡೀತು, ಜಾತ್ರೆ ನಡೀತು, ಹಾರ ತುರಾಯಿಗಳನ್ನೆಲ್ಲ ಅವರು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು. ನಾನು ಇಲ್ಲೇ ಬರ್ತೀನಿ, ನಾಮಿನೇಷನ್ ಫೈಲ್ ಮಾಡ್ತೀನಿ ಅಂತ ಕೂಡ ಅಂದಿದ್ದರು. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾವು ಈ ಸಮೀಕ್ಷೆ ನಡೆಸಿದಾಗ ಸಿದ್ದರಾಮಯ್ಯನವರ ಸ್ಪರ್ಧೆ ಖಚಿತವಾಗಿರಲಿಲ್ಲ. ಇನ್ಫ್ಯಾಕ್ಟ್ ನನಗೆ ಭಾಳ ಸಲ ಅನ್ಸೋದೇನು ಅಂತಂದರೆ, ಈಗ ಕೋಲಾರದ್ದೇ ಒಂದು ಸರ್ವೆ ನಾವು ಇನ್ನೊಂದು 2-3 ದಿನದಲ್ಲಿ ಮತ್ತೆ ನಡೆಸೋಣ, ಮತ್ತೊಂದು ಸಲ ನಡೆಸೋಣ. ಸಿದ್ದರಾಮಯ್ಯನವರ ಸ್ಪರ್ಧೆಯಿಂದ ಏನಾಗಬಹುದು, ಆಗೇನಾದರೂ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ಬೋದಾ, ನೋಡೋಣ. ಬಟ್ ಸದ್ಯದ ಮಟ್ಟಿಗೆ JDS ಈಸ್ ಲೀಡಿಂಗ್. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.